ನಮಸ್ಕಾರ ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಖ್ಯಾತ ಸಾಹಿತಿ ಕೆ ಕಲ್ಯಾಣ್ ಅವರ ಕೌಟುಂಬಿಕ ಕಲಹದಲ್ಲಿ ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡಿಸಲು ಕಾರಣರಾದರೆನ್ನಲಾದ ಮತ್ತು ಸ್ವತಃ ಕೆ ಕಲ್ಯಾಣ್ ಪ್ರಸ್ತಾಪಿಸಿರೋ ಗಂಗಾ ಕುಲಕರ್ಣಿ ಅಲಿಯಾಸ್ ಜ್ಯೋತಿ ಕುಲಕರ್ಣಿಗೆ ಕೊಪ್ಪಳ ನಂಟು ಇತ್ತು. ಆಕೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಜರುಗಿದೆ. ಗಂಗಾ ಕುಲಕರ್ಣಿ ನಿಜವಾದ ಹೆಸರು ಜ್ಯೋತಿ ಕುಲಕರ್ಣಿ ಎನ್ನಲಾಗಿದ್ದು ಆಕೆ ಕೆಲಸ ಕೊಡಿಸೋದಾಗಿ ನಂಬಿಸಿ ವಂಚಿಸಿದ್ದ ಪ್ರಕರಣವೂ ಸಹ ಇದೆ. ತಲಾ ಒಬ್ಬರಿಗೆ 3 ಲಕ್ಷದಂತೆ ಸುಮಾರು 20 ಜನರಿಂದ ಹಣ ಪೀಕಿರುವ ಕುಲಕರ್ಣಿ ಬಾಗಲಕೋಟೆಯ ತೋಟಗಾರಿಕೆ ವಿವಿಯಲ್ಲಿ ಕೆಲಸ ಕೊಡಿಸೋದಾಗಿ ನಂಬಿಸಿದ್ದಳು. ಆಗ ಕುಷ್ಟಗಿ ಪಿಎಸ್ಐ ಆಗಿದ್ದ ಸದ್ಯ ಕೊಪ್ಪಳ ಗ್ರಾಮೀಣ ಠಾಣೆಯ ಸಿಪಿಐ ಆಗಿರುವ ದಕ್ಷ ಅಧಿಕಾರಿ ವಿಶ್ವನಾಥ ಹೆಡ್ರೆಗೌಡರ್ ತನಿಖೆ ಮಾಡಿದರು. ಜ್ಯೋತಿ ಕುಲಕರ್ಣಿ ಸಾಮಾನ್ಯ ಮಹಿಳೆ ಅಂತೂ ಆಗಿದ್ದಿಲ್ಲ ಅಂತಾರೆ ಸಿಪಿಐ ವಿಶ್ವನಾಥ್ ಹಿರೇಗೌಡ. ಸಿನಿಮಾ ಸಾಹಿತಿ ಕೆ ಕಲ್ಯಾಣ್ ಕೌಟುಂಬಿಕ ಕಲಹ ಪ್ರಕರಣ ಹಿನ್ನೆಲೆ ಕಲಹಕ್ಕೆ ಕಾರಣರಾಗಿದ್ದ ಜ್ಯೋತಿ ಕುಲಕರ್ಣಿ ಅಲಿಯಾಸ್ ಗಂಗಾ ಕುಲಕರ್ಣಿ ಕುಷ್ಟಗಿಗೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಜ್ಯೋತಿ ಆತ್ಮಹತ್ಯೆ ಹಲವು ಸತ್ಯಗಳನ್ನು ಮುಚ್ಚಿ ಹಾಕಿದ್ದು ಮುಂದೇನು ಎನ್ನುವುದನ್ನು ಪ್ರಶ್ನೆಯಾಗಿ ಉಳಿಸಿ ಹೋಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತ್ ತಾಲೂಕಿನ ಶ್ರೀರಾಮನಗರದ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು ಪತ್ರಕರ್ತ TV5 ವರದಿಗಾರ ವೈ ನಾಗರಾಜ್ ಸೇರಿದಂತೆ 11 ನಿರ್ದೇಶಕ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾದರು. ಪತ್ತಿನ ಸಹಕಾರ ಸಂಘದ 11 ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪತ್ರಕರ್ತರು ರೈತರಾದ ವೈ ನಾಗರಾಜ್, ಮಲ್ಲಿಕಾರ್ಜುನ್ ನಾಯಕ ಸೇರಿದಂತೆ 11 ಜನ ರೈತರು ಅವಿರೋಧವಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ವೈ ನಾಗರಾಜ್ ಆಯ್ಕೆಯಾದರೆ ಸಾಲಗಾರರ ಪರಿಶಿಷ್ಟ ಪಂಗಡದ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ನಾಯಕ ಆಯ್ಕೆಯಾಗಿದ್ದಾರೆ. ಇನ್ನುಳಿದ ಸಾಮಾನ್ಯ ಕ್ಷೇತ್ರದಿಂದ ಪಿ ವೆಂಕಟೇಶ್ವರ ರಾವ್, ಜಿ ಸುರೇಶ್, ಸಿಂಹಾದ್ರಿ ಶ್ರೀನಿವಾಸ್, ಎಂ ರಮೇಶ್ ಆಯ್ಕೆಯಾದರೆ ಸಾಲಗಾರರ ಹಿಂದುಳಿದ ಕ್ಷೇತ್ರದಿಂದ ಎ ರಾಮಕೃಷ್ಣ ರಾಜು, ಮೊಹಮ್ಮದ್ ಅಲಿ ಸಾಲಗಾರರ ಪರಿಶಿಷ್ಟ ಕ್ಷೇತ್ರದಿಂದ ಆನಂದ್ ಕುಮಾರ್, ಸಾಲಗಾರ ಮಹಿಳಾ ಕ್ಷೇತ್ರದಿಂದ ಬಿ ವಿಜಯಲಕ್ಷ್ಮಿ, ಎಂ ವನಜಾಕ್ಷಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ರಿಟರ್ನಿಂಗ್ ಆಫೀಸರ್ ಆಗಿ ಪರಶುರಾಮ್ ಗಡ್ಡಿ ಕಾರ್ಯ ಮಾಡಿದರು. ಪತ್ರಕರ್ತ ನಾಗರಾಜ್ ಆಯ್ಕೆಗೆ ಅಕ್ಷರ ಟಿವಿ ಕನ್ನಡ ಸಹ ಅಭಿನಂದನೆ ಸಲ್ಲಿಸಿದ್ದು ಪತ್ರಕರ್ತರು ನಿಜವಾದ ಶ್ರಮ ಮತ್ತು ಸೇವಾ ವಲಯದ ಕಾರ್ಯದಲ್ಲಿ ತೊಡಗಬೇಕು ಎಂದು ಸಂಪಾದಕ ಮಂಜುನಾಥ್ ಗೊಂಡಬಾಳ್ ಅಭಿಪ್ರಾಯಪಟ್ಟಿದ್ದಾರೆ.